ಜಗದೀಶ್ ಶೆಟ್ಟರ್ಗೆ ನಾವೇನು ಅನ್ಯಾಯ ಮಾಡಿಲ್ಲ, ಅವ್ರು ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಹೋಗಬೇಕು ಅಂತ, ಹೋಗ್ತಾ ಇದ್ದಾರೆ, ಅವ್ರು ಒಳ್ಳೇದು ಮಾಡಲಿ. ನಾನು ಯಾವುದೇ ಕಾರಣಕ್ಕೆ ಮತ್ತೊಮ್ಮೆ ಅವ್ರ ಬಗ್ಗೆ ಏನು ಮಾತನಾಡಕ್ಕೆ ನಾನು ಇಷ್ಟಪಡೋದಿಲ್ಲ. ಅವರ ನಿಲುವು ಸರಿಯಲ್ಲ, ರಾಜ್ಯದ ಜನ ಒಪ್ಪೋದಿಲ್ಲ ಅನ್ನೋದನ್ನ ಹೇಳಕ್ಕೆ ಇಚ್ಛೆಪಡ್ತೀನಿ. ಸರ್, ಸಭೆ ಸಮಾರಂಭಗಳಲ್ಲಿ ನನ್ನ ಸರಿಯಾಗಿ ನಡೆಸ್ಕೊಡ್ತಾ ಇರಲಿಲ್ಲ ಅಂತ ಆರೋಪ ಮಾಡಿದ್ದೆ ಸರ್ ಶೆಟ್ಟರ್ ಅವರು. ಸರ್, ಈಗ ಸರ್ ತಾವು ಮಾತನಾಡಬೇಕಾದ್ರೆ ಒಂದು ವಿಷಯ, ಪ್ಲೀಸ್ ಸರ್, ತಾವು ಮಾತನಾಡಬೇಕಾದ್ರೆ ಒಂದು ವಿಷಯವನ್ನ ಉಲ್ಲೇಖ ಮಾಡಿದ್ರಿ, ಹಿಂದಿಂದೆಲ್ಲ ಬೇಡ ನಾನು ರಾಜ್ಯದ ಜನತೆ ಕ್ಷಮೆ ಕೇಳಿದ್ದೀನಿ ಅಂತ. ಸೌದಿ ಅವರಾಗಿರಬಹುದು, ಶೆಟ್ಟರ್ ಅವರಾಗಿರಬಹುದು, ಈಗ ಒಂದು ಹೆಜ್ಜೆನ ಮುಂದೆ ಇಟ್ಟಿದ್ದಾರೆ, ಇನ್ನು 4 ದಿನ ಕಾಲಾವಕಾಶ ಇದೆ. ಒಂದ್ ವೇಳೆ ಏನಾದ್ರು ಅವ್ರ ತಪ್ಪಿನ ಅರಿವಾಗಿ ಮತ್ತೆ ಪಕ್ಷದ ಕದ ಅವ್ರಿಬ್ರಲ್ಲಿ ಯಾರೇ ಒಬ್ರು ತಟ್ಟಿದ್ರು ಪಕ್ಷ ಏನ್ ಹೇಳುತ್ತೆ? ನಾನು ಸಂಪೂರ್ಣ ಅವ್ರಿಗೆ ಸ್ವಾಗತ ಮಾಡ್ತೇನೆ. ತಮ್ಮ ಅರಿವನ್ನ ತಪ್ಪನ್ನ ಅರ್ಥ ಮಾಡ್ಕೊಂಡು ವಾಪಸ್ ಬಂದ್ರೆ ಸ್ವಾಗತ ಮಾಡಿ ಅದೇ ರೀತಿಯ ಸ್ಥಾನಮಾನಗಳನ್ನ ನಾವು ಕೊಡಕ್ ಸಿದ್ಧ ಇದ್ದೇವೆ.